ನಮಸ್ಕಾರ ಈಣದ ನ್ಯೂಸ್ ಅಪ್ಡೇಟ್ಸ್ ವೆಲ್ಕಮ್ ನಾನು ಸಿದ್ಧಾರ್ಥ ಸೇಡ ಮೊದಲಿಗೆ ಹೆಡ್ಲೈನ್ಸ್ ವಿಪಕ್ಷ ನಾಯಕರಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಯ್ಕೆ ಪರಿಷತ್ ವಿಪಕ್ಷ ನಾಯಕರಾಗಿ ಎಸ್ ಆರ್ ಪಾಟೀಲ್ ನೇಮಕ ಎಚ್ ಕೆ ಪಾಟೀಲ್ಗೆ ಕೈ ಕೊಟ್ಟ ದೃಷ್ಟ ವೆಂಕಟೇಶ್ವರ ದೇವಸ್ಥಾನದ ಬೆಟ್ಟದಲ್ಲಿ ಭಕ್ತವು ತಾನಾಗಿಯೇ ಬೆಳೆದು ನಿಲ್ಲುತ್ತೆ ಯಾರು ನಾಟಿಯೂ ಮಾಡುವುದಿಲ್ಲ ಉಳಿವೆಯೂ ಮಾಡುವುದಿಲ್ಲ ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಸುಗೂರು ಕೆ ಗ್ರಾಮದಲ್ಲಿ ಅಚ್ಚರಿ ಹೊಸಕೋಟೆಯಲ್ಲಿ ಮತದಾರರನ್ನ ಓಲೈಸಲು ಭರ್ಜರಿವಾಡೂಟ ಅನರ್ಹ ಶಾಸಕ ಭೈರತಿ ಬಸವರಾಜ್ ಅವರಿಂದ ಊಟದ ವ್ಯವಸ್ಥೆ ಉಪ ಚುನಾವಣೆ ಹತ್ತಿರ ಬರುತ್ತಿದ್ದಂತೆ ಹೆಚ್ಚುತ್ತಿವೆ ಆಮಿಷಗಳು ಇದೀಗ ವಾರ್ತೆಗಳ ವಿವರ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿದ್ದಾರೆ ಈ ಸಂಬಂಧ ಕಾಂಗ್ರೆಸ್ ಹೈಕಮಾಂಡ್ ಘೋಷಣೆ ಹೊರಡಿಸಿದೆ ಎಸ್ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರುವ ಕೆಸಿ ವೇಣುಗೋಪಾಲ್ ಈಗ ಘೋಷಣೆ ಮಾಡಿದ್ದಾರೆ ಇದೇ ವೇಳೆ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕರಾಗಿ ಎಸ್ಆರ್ ಪಾಟೀಲ್ ಅವರನ್ನ ನೇಮಕ ಮಾಡಲಾಗಿದೆ ರಾಜ್ಯ ವಿಧಾನಸಭೆ ವಿಪಕ್ಷ ನಾಯಕನ ರೇಎಸ್ ಕೆ ಪಾಟೀಲ್ ಜಿ ಪರಮೇಶ್ವರ್ ಹೆಸರುಗಳು ಇದ್ದು ಹೈಕಮಾಂಡ್ ನಾಯಕರು ರಾಜ್ಯ ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡಿದರು ಆ ವೇಳೆ ಸಿದ್ದರಾಮಯ್ಯ ಪರವಾಗಿ ಬಹುತೇಕ ಶಾಸಕರು ಇದ್ದ ಕಾರಣ ಅವರನ್ನೇ ವಿಪಕ್ಷ ನಾಯಕರನ್ನಾಗಿ ಮಾಡಲಾಗಿದೆ ಈ ಗ್ರಾಮದಲ್ಲಿ ವೆಂಕಟೇಶ್ವರ ದೇವಸ್ಥಾನದ ಬೆಟ್ಟದಲ್ಲಿ ಭತ್ತವು ತಾನಾಗಿಯೇ ಬೆಳೆದು ನಿಲ್ಲುತ್ತದೆ ಯಾರು ನಾಟ ೂ ಮಾಡುವುದಿಲ್ಲ ಹಾಗೂ ಉಳಿಮೆಯೂ ಮಾಡುವುದಿಲ್ಲ ದೈವ ಸಂಕಲ್ಪದಿಂದ ತಾನಾಗಿಯೇ ಬೆಳೆದು ನಿಲ್ಲುತ್ತದೆ ಇದು ಎಲ್ಲಿ ನಡೆದ ಅಚ್ಚರಿ ಅನ್ಕೊಂಡ್ರ ಎ ವಾಚ್ ಮಾಡಿ ಹೌದು ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಸೂಗುರುಕೆ ಗ್ರಾಮದ ವೆಂಕಟೇಶ್ವರ ದೇವಸ್ಥಾನದ ಬೆಟ್ಟದಲ್ಲಿ ಭತ್ತವು ತಾನಾಗಿಯೇ ಬೆಳೆದು ನಿಂತಿದೆ ಯಾರು ನಾಟಿಯು ಮಾಡುವುದಿಲ್ಲ ಹಾಗೂ ಉಳುಮೆಯೂ ಮಾಡುವುದಿಲ್ಲ ದೈವ ಸಂಕಲ್ಪದಿಂದ ತಾನಾಗಿಯೇ ಬೆಳೆದು ನಿಂತಿದೆ ನಮ್ಮ ಪೂರ್ವಜರು ಹೇಳುವ ಪ್ರಕಾರ ಈ ಜಾಗದಲ್ಲಿ ಸಾಧು ಸಂತರು ಅನುಷ್ಠಾನ ಮಾಡಿ ಅವರ ಭೋಜನಕ್ಕಾಗಿ ಬೆಳೆದ ಬೆಳೆ ಎಂದು ಹೇಳಲಾಗುತ್ತಿದೆ ಹಾಗೂ ಈ ಬೆಳೆಯಿಂದ ಬಂದ ಭತ್ತವನ್ನ ಮೊದಲು ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ನೈವೇದ್ಯ ಕೊಟ್ಟು ನಂತರ ಎಲ್ಲಾ ಸಾಧು ಸಂತರು ಸೇವಿಸುತ್ತಿದ್ದರೆಂದು ಹೇಳುತ್ತಾರೆ ಮತ್ತು ಈ ಭತ್ತದ ಕಾಳುಗಳನ್ನ ಬೇರೆ ಎಲ್ಲಿಯೂ ಬಿದ್ದು ನಾಟುವುದಿಲ್ಲ ಅಂತ ಇಲ್ಲಿನ ಗ್ರಾಮದ ಹಿರಿಯರು ಹೇಳುತ್ತಾರೆ ಕೋಟೆಯಲ್ಲಿ ಮತದಾರರನ್ನ ಓಲೈಸುವ ಸಲುವಾಗಿ ಭರ್ಜರಿ ಬಾಡೂಟದ ವ್ಯವಸ್ಥೆ ಮಾಡಿರುವ ಆರೋಪ ಕೇಳಿ ಬಂದಿದೆ ಇದರ ಬಗ್ಗೆ ಒಂದು ವರದಿ ಎಲ್ಲಿದೆ ನೋಡಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಭೈರತಿ ಬಸವರಾಜ್ ಅವರಿಂದ ಮತದಾರರಿಗೆ ಬಾಡೋಟದ ವ್ಯವಸ್ಥೆ ಮಾಡಲಾಗಿದೆ ಎಂದು ವರದಿಯಾಗಿದೆ ಸುಮಾರು ಮೂವತ್ತು ಸಾವಿರ ಜನಕ್ಕೆ ಬಾಡೋಟ ಒದಗಿಸಲಾಗಿದ್ದು ಕಣ್ಣೂರು ಬಳಿಯ ಕನಕಶ್ರೀ ಬಡಾವಣೆಯಲ್ಲಿ ಇದಕ್ಕಾಗಿ ವ್ಯವಸ್ಥೆ ಮಾಡಲಾಗಿದೆ ಇನ್ನೂರಕ್ಕೂ ಹೆಚ್ಚು ಬಸ್ಗಳಲ್ಲಿ ಕೆಆರ್ಪುರ ಮತದಾರರು ಆಗಮಿಸುತ್ತಿರುವ ಕುರಿತು ವರದಿಯಾಗಿದೆ ಅನರ್ಹ್ಯ ಶಾಸಕ ಆರ್ ಶಂಕರ್ ಕೂಡ ಬಾಟೋಟದಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾಗುತ್ತಿದೆ ಉಪಚುನಾವಣೆ ಹತ್ತಿರ ಬರುತ್ತಿದ್ದಂತೆ ಬಾಟೋಟದ ಆಮಿಷಗಳು ಹೆಚ್ಚುತ್ತಿವೆ ಕಳಪೆ ಗುಣಮಟ್ಟದ ಕ್ರಿಮಿನಾಶಕ ನೀಡಿ ರೈತರಿಗೆ ವಂಚನೆ ಆರೋಪ ಎದುರಾಗಿದ್ದು ರೈತರು ರಸ್ತೆಗೆ ಟೊಮಾಟೋವನ್ನು ಸುರಿದು ಪ್ರತಿಭಟನೆ ಮಾಡುವ ಮೂಲಕ ಕೋಲಾರದಲ್ಲಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ಕ್ರಿಮಿನಾಶಕ ಔಷಧಿ ಸಹಿತ ಪ್ರತಿಭಟನೆ ನಡೆಸಿದ್ದು ಹಾಳಾದ ಟೊಮೆಟೊ ಗಿಡ ಹಾಗೂ ಹೂಜಿ ಪೀಡಿತ ಟೊಮೆಟೊ ತಂದು ಪ್ರತಿಭಟನೆ ನಡೆಸಿದ್ರು ಕೋಲಾರ ಜಿಲ್ಲೆಯಾದ್ಯಂತ ಹೂಜಿ ಕಾಟಕ್ಕೆ ಟೊಮೆಟೊ ಬೆಳೆ ನಾಶವಾಗಿದ್ದು ಕೃಷಿ ಇಲಾಖೆ ಅಧಿಕಾರಿಗಳ ವಿರುದ್ಧ ರೈತರು ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದು ಟೊಮ್ಯಾಟೊ ಮಾರುಕಟ್ಟೆ ದರ ಹದಿನೈದು ಕೆಜಿ ಬಾಕ್ಸ್ಗೆ ಆರುನೂರು ರೂಪಾಯಿ ಗಡಿ ದಾಟಿದೆ ಆದರೆ ರೈತರಿಗೆ ಇದರ ಲಾಭ ಸಿಗುತ್ತಿಲ್ಲ ಎಂದು ರೈತರು ದೂರಿದ್ದಾರೆ ರೈತರು ದೂರಿದ್ದಾರೆ ಸ್ಥಳಕ್ಕೆ ಕೃಷಿ ಅಧಿಕಾರಿಗಳು ಬರುವಂತೆ ಒತ್ತಾಯ ಮಾಡಿದ್ದು ಕೋಲಾರದ ಮೆಕ್ಕೆ ಸರ್ಕಲ್ನಲ್ಲಿ ರಸ್ತೆ ತಡೆ ನಡೆಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ನಿರತರಾಗಿದ್ದಾರೆ

ಆನೆಕಲ್ಲ ಪರಪ್ಪನ ಅಗ್ರಹಾರದ ಕೇಂದ್ರ ಕಾರಾಗೃಹದಲ್ಲಿ ಸಿಸಿಬಿ ದಾಳಿ ಮುಕ್ತಾಯವಾಗಿದ್ದು ದಾಳಿ ಬಳಿಕ ಸಿಸಿಬಿ ಸಂದೀಪ್ ಪಾಟೀಲ್ ಹೇಳಿಕೆ ನೀಡಿದ್ದು ಬೆಂಗಳೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ರೌಡಿ ಚಟುವಟಿಕೆಗೆ ಬ್ರೇಕ್ ಹಾಕಲು ಆಯುಕ್ತರು ಸೂಚಿಸಿದ್ದಾರೆ ಬೆಳಗ್ಗೆಯ ಆನೆ ಕಲ್ನ ಅಗ್ರಹಾರದ ಕಾರ್ಯಾಗ್ರಹದ ಮೇಲೆ ದಾಳಿ ಮಾಡಿದ್ದು ಪ್ರತಿ ಬ್ಯಾರಕ್ ನಲ್ಲಿಯೂ ತಪಾಸಣೆ ಮಾಡಲಾಗಿದೆ ದಾಳಿ ವೇಳೆ ಮೂವತ್ತೇಳು ಚಾಕು ಮತ್ತು ಡ್ಯಾಗರ್ ಗಳು ಸಿಕ್ಕಿವೆ ಗಾಂಜಾ ಮತ್ತು ಗಾಂಜಾ ಸೇವನೆ ಮಾಡುವ ಪೈಪ್ ಗಳನ್ನ ಜಪ್ತಿ ಮಾಡಲಾಗಿದೆ ಮೊಬೈಲ್ ಮತ್ತು ಸಿಮ್ ಕಾರ್ಡ್ಗಳು ಸಿಕ್ಕಿದ್ದು ಅದರ ಬಗ್ಗೆ ತನಿಖೆ ನಡೆಸಲಾಗುತ್ತಿದೆ ಅಪರಾಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿ ಒಳಗಾಗಿದ್ದು ಅವರು ಅವರಿಂದಲೇ ಅಪರಾಧಿ ಚಟುವಟಿಕೆ ಮಾಡಲಾಗ್ತಿರುವ ಬಗ್ಗೆ ಮಾಹಿತಿ ಬೆನ್ನೆಲೆಯಲ್ಲಿ ದಾಳಿ ನಡೆಸಲಾಗಿದೆ ತನಿಖೆ ದೃಷ್ಟಿಯಿಂದ ಕೆಲ ವಿಷಯಗಳನ್ನ ಗೌಪ್ಯವಾಗಿಡಬೇಕಾಗುತ್ತದೆ ಜೈಲು ಸುಪ್ರೀಟೆಂಡ್ ಪರಿಶೀಲನೆ ವೇಳೆ ಈ ಬಗ್ಗೆ ಹೆಚ್ಚಿನ ವಿಚಾರಣೆ ನಡೆಸಲಾಗುತ್ತದೆ ಎಂದು ಮಾಹಿತಿ ನೀಡಿದರು ಅದಲ್ಲದೆ ಗಾಂಜಾನು ಕೂಡ ಜಪ್ತಿಯಾಗಿದೆ ಕೆಲವು ಸಿಮ್ ಕಾರ್ಡ್ಸ್ ಜಪ್ತಿ ಆಗಿದೆ ಮೊಬೈಲ್ ಫೋನ್ ಜಪ್ತಿಯಾಗಿದೆ ಹಾಗೂ ಈ ಗಾಂಜಾ ಸೇವನೆ ಮಾಡಕ್ಕೆ ಉಪಯೋಗ ಮಾಡುವಂತಹ ಈ ಪೈಪ್ ಏನಿದೆ ಅದನ್ನು ಕೂಡ ನಾವು ಜಪ್ತಿ ಮಾಡಿದ್ದೀವಿ ಇದ್ರ ಬಗ್ಗೆ ಹೆಚ್ಚಿನ ಒಂದು ತನಿಖೆಯನ್ನು ಮಾಡ್ತೀವಿ ಕಾರಾಗೃಹದಲ್ಲಿ ಅನೇಕ ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಅಪರಾಧಿಗಳು ಹೊರಡೆ ಇದ್ದಾರೆ ಸೊ ಅವರದು ಚಲನವಲನ ಏನಿದೆ ವರ್ಡೆಯಿಂದ ಇದ್ದು ಹೊರಗಡೆ ಏನಾದರೂ ಸಂಪರ್ಕ ಮಾಡಿ ಪುನಃ ಮತ್ತು ರೌಡಿ ಚಟುವಟಿಕೆ ಆಗಲಿ ಅಥವಾ ಬೇರೆ ಬೇರೆ ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಭಾಗಿಯಾಗ್ತಿದಾರೋ ಅದ್ರ ಬಗ್ಗೆ ಎಲ್ಲ ನೀಡ ನಿಗಾ ಇಡೋಕ್ಕೆ ಈ ಒಂದು ದಾಳಿಯನ್ನು ನಾವು ಮಾಡಿದ್ದೀವಿ ಇದೇ ರೀತಿ ನಗರದಲ್ಲಿ ಶಾಂತಿ ಕಾಪಾಡೋಕ್ಕೆ ರೌಡಿ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡೋಕ್ಕೆ ಪೊಲೀಸ್ ಆಯುಕ್ತರ ನೇತೃತ್ವದಲ್ಲಿ ಇಂತ ಕೆಲವು ಕ್ರಮಗಳನ್ನ ನಾವು ಮುಂದ್ ದಿನಗಳಲ್ಲೂ ಕೂಡ ತಗೊಳ್ತೀವಿ ಅದ್ರ ಬಗ್ಗೆ ಈಗಾಗಲೇ ನಾನು ಹೇಳಿದೆ ಇದ್ರ ಬಗ್ಗೆ ನಾವು ವಿಚಾರಣೆ ಮಾಡ್ತೀವಿ ಈ ಒಂದು ದಾಳಿಯಲ್ಲಿ ಜೈಲ್ ಸುಪ್ರೀಣ್ಣು ಕೂಡ ನಮ್ಮ ಜೊತೆ ಇದ್ರು ಸೊ ಇದ್ರ ಬಗ್ಗೆ ನಾವು ವಿಚಾರಣೆ ಮಾಡ್ತೀವಿ ಈಗಾಗಲೇ ಹೇಳಿರೋ ಹಾಗೆ ಸುಮಾರು ಮೂವತ್ತೆಂಟು ಡ್ಯಾಗರ್ ಚಾಕುಗಳು ಗಾಂಜಾ ಮೊಬೈಲ್ ಸಿಮ್ ಕಾರ್ಡ್ ಎಲ್ಲ ಜಪ್ತಾಗಿದೆ ಇದರ ಬಗ್ಗೆ ಹೆಚ್ಚಿನ ಒಂದು ವಿಚಾರಣೆ ಸಂಬಂಧಪಟ್ಟ ಏನೋ ಹಿರಿಯ ಅಧಿಕಾರಿ ಅವರು ಇದ್ದಾರೆ ಅವ್ರ ಗಮನಕ್ಕೂ ನಾವು ತರ್ತೀವಿ ಇದರ ಬಗ್ಗೆ ಸಂಪೂರ್ಣವಾದಂತಹ ವಿಚಾರಣೆ ಒಂದಾಗಿ ಬಾಳಿರಿ ವಿಶ್ವ ಶಾಂತಿ ಪಡೆಯಿರಿ ಎಂಬ ಸಂದೇಶದೊಂದಿಗೆ ಅಕ್ಟೋಬರ್ ಒಂಬತ್ತರಿಂದ ಹದಿನಾಲ್ಕರವರೆಗೆ ಮೂವತ್ತಾರನೇ ವೇದಾಂತ ಪರಿಷತ್ತಿಗೆ ರಾಯಭಾಗ ತಾಲೂಕಿನ ಹಾರುಗೆರೆ ಮಠಗಳ ಪೀಠಾಧ್ಯಕ್ಷ ಸದ್ಗುರು ಶ್ರೀ ಡಾಕ್ಟರ್ ಶಿವಾನಂದ ಭಾರತಿ ಸ್ವಾಮೀಜಿ ಚಾಲನೆಯನ್ನ ನೀಡಿದರು ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಹಾರೋಗೆರೆ ಪಟ್ಟಣದ ಶ್ರೀ ಚನ್ನವೃಷಭೇಂದ್ರ ಲೀಲಾ ಮಠದಲ್ಲಿ ಬೆಳಗ್ಗೆ ಶ್ರೀಗಳ ಅಮೃತ ಹಸ್ತದಿಂದ ಶ್ರೀ ಚನ್ನವೃಷಭೇಂದ್ರ ಮೂರ್ತಿಗೆ ಸುವರ್ಣ ಕಿರೀಟಧಾರಣೆ ಅಭಿಷೇಕ ಹಾಗೂ ಮಹಾಪೂಜೆ ನೆರವೇರಿಸಿದರು ಮೂವತ್ತಾರನೇ ವೇದಾಂತ ಪರಿಷತ್ ಭವ್ಯ ಮೆರವಣಿಗೆಯಲ್ಲಿ ಸಕಲ ವಾದ್ಯ ವೈಭವ ವಿವಿಧ ಜಾನಪದ ಕಲಾ ತಂಡಗಳಿಂದ ಜಾನಪದ ಮೇಳ ಆನೆ ಕುದುರೆ ಹಾಗೂ ಪೂರ್ಣ ಕುಂಭೋತ್ಸವದೊಂದಿಗೆ ಶ್ರೀ ಡಾಕ್ಟರ್ ಶಿವಾನಂದ ಭಾರತೀ ಸ್ವಾಮಿಗಳ ದಿವ್ಯ ಸ್ವಾಗತ ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತ ಇಲಾಖೆ ಬೆಳಗಾವಿ ಕಲಾ ತಂಡಗಳು ಭಾಗವಹಿಸಿ ಮೆರವಣಿಗೆಯಲ್ಲಿ ಗಮನ ವು ಕಾರ್ಯಕ್ರಮದಲ್ಲಿ ಕುಡಚಿ ಶಾಸಕ ಪಿ ರಾಜೀವ್ ಶಿವಗೌಡ ಧರ್ಮಟ್ಟಿ ಅಪ್ಪ ಸಾಹೇಬ್ ಕುಲಕರ್ಣಿ ಬತ್ತಿ ಪುರಸಭೆಯ ಮುಖ್ಯಾಧಿಕಾರಿ ಜಿವಿಹಣಗೇರ್ ಹನುಮಂತ ಕನ್ನಡವರ್ ಸದ್ಭಕ್ತ ಮಂಡಳಿಯ ಹಾರೋಗಿರೆಯ ಸಾವಿರಾರು ಭಕ್ತರು ಈ ಭವ್ಯ ಮೆರವಣಿಗೆಯಲ್ಲಿ ಸಾಕ್ಷಿಯಾದರು ನಿಜವಾದ ಪ್ರತಿಭೆಗೆ ಯಾವುದೇ ಅಡೆತಡೆಗಳು ಅಡ್ಡ ಬರುವುದಿಲ್ಲ ಎನ್ನುವುದಕ್ಕೆ ಕರ್ನಾಟಕದ ಈ ಗ್ರಾಮೀಣ ಪ್ರತಿಭೆ ಸಾಕ್ಷಿಯಾಗಿದ್ದಾರೆ ಬಡ ಪ್ರತಿಭಾವಂತ ಚೆನ್ನೈನಲ್ಲಿ ಮಿಂಚಿದ್ದಾರೆ ಅದು ಯಾರು ಮತ್ತು ಎಲ್ಲಿ ವಾಚ್ ಮಾಡಿ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಅವರಾದಿ ಗ್ರಾಮದ ಬಡ ಗ್ರಾಮೀಣ ಪ್ರತಿಭೆ ಸಂಗಮೇಶ್ ಹಿರೇಕುಪ್ ಅವರು ಚೆನ್ನೈನ ತಮಿಳುನಾಡು ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ಅವಾರ್ಡ್ ಪಡೆದುಕೊಂಡಿದ್ದಾರೆ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸೋಣ ಬನ್ನಿ ಕುಟುಂಬದಲ್ಲಿ ಕಡುಬಡತನವಿದ್ದರೂ ಸ್ನೇಹಿತರ ಪ್ರೀತಿಯಿಂದಲೇ ಕ್ರೀಡೆಯಲ್ಲಿ ಆಸಕ್ತಿ ಹೊಂದಿದ ಇಲ್ಲಿನ ಈರಮ್ಮ ಯಾದವಳ ಪ್ರಥಮ ದರ್ಜೆ ಕಾಲೇಜಿನ ಗುಡ್ಡಗಾಡು ಓಟದ ಪಟ್ಟು ಸಾವಿತ್ರಿ ವೆಂಕಪ್ಪ ಬೆರಸಿದ್ದಿ ವಿಶ್ವವಿದ್ಯಾಲಯದ ಬ್ಲೂ ಆಗಿ ಆಯ್ಕೆಯಾಗಿದ್ದಾರೆ ಹಲವು ಗಮನಾರ್ಹ ಸಾಧನೆ ಮಾಡಿದ್ದಾರೆ ಯಾರು ಆ ಪ್ರತಿಭೆ ಅನ್ಕೊಂಡ್ರ ಈ ಸುದ್ದಿ ನೋಡಿ ಹೌದು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನಲ್ಲಿ ಅಂತಿಮ ವರ್ಷದ ಪದವಿ ಓದುತ್ತಿರುವ ಸಾವಿತ್ರಿ ಸ್ನೇಹಿತರ ಸಹಕಾರ ಮತ್ತು ದೈಹಿಕ ಶಿಕ್ಷಣ ನಿರ್ದೇಶಕರ ಮಾರ್ಗದರ್ಶನದಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಬ್ಲೂ ಆಗಿ ಹೊರಹೊಮ್ಮಿದ್ದಾರೆ ಸತತ ಎರಡನೇ ಬಾರಿಗೆ ಈ ಪಟ್ಟ ಮುಡಿಗೇರಿಸಿಕೊಂಡಿದ್ದಾರೆ ತಾಲೂಕಿನ ಘಟಕನೂರಿನ ಅವರ ತಂದೆ ತಾಯಿ ಕೃಷಿಯನ್ನೇ ಅವಲಂಬಿಸಿದರು ಮೂವರು ಸೋದರರೊಂದಿಗೆ ಬೆಳೆದ ಸಾವಿತ್ರಿ ತನ್ನ ಎಲ್ಲಾ ಪ್ರಯತ್ನವನ್ನ ಉಪಯೋಗಿಸಿ ಸಾಧನೆಯ ಹೆಜ್ಜೆ ಇಡುತ್ತಿದ್ದಾರೆ ರಸ್ತೆಯಲ್ಲಿ ಓಡುವ ಅಭ್ಯಾಸ ಮಾಡುತ್ತಾರೆ ಒಂದು ಹಂತದಲ್ಲಿ ಕುಟುಂಬದವರ ವಿರೋಧದ ಹಿನ್ನೆಲೆಯಲ್ಲಿ ಓಡುವ ಅಭ್ಯಾಸ ಮಾಡುವುದನ್ನು ಸ್ಪರ್ಧೆಗಳಲ್ಲಿ ಭಾಗವಹಿಸುವುದನ್ನು ನಿಲ್ಲಿಸಿದರು ಗ್ರಾಮೀಣ ಭಾಗದಲ್ಲಿಯೇ ಕ್ರಾಸ್ ಕಂಟ್ರಿ ಓಟದಲ್ಲಿ ಆಸಕ್ತಿ ಹೊಂದಿದ ಅವರು ಸ್ನೇಹಿತರ ಒತ್ತಾಯದ ಮೇರೆಗೆ ಮತ್ತೆ ಓಡಲು ಶುರು ಮಾಡಿದರು ಈರಮ್ಮ ಯಾದವಾಡ್ ಸರ್ಕಾರಿ ಪ್ರಥಮ ದರ್ಜೆಗೆ ಪ್ರವೇಶ ಪಡೆದ ನಂತರ ದೈಹಿಕ ಶಿಕ್ಷಣ ನಿರ್ದೇಶಕ ದೈಹಿಕ ಶಿಕ್ಷಣ ನಿರ್ದೇಶಕ ಎಂಕೆ ಸಾರಾವನ್ ಅವರ ಮಾರ್ಗದರ್ಶನದಲ್ಲಿ ಅಭ್ಯಾಸ ಮಾಡುತ್ತಿದ್ದಾರೆ ತಾಲೂಕು ಮತ್ತು ಜಿಲ್ಲೆಗಳಲ್ಲಿ ಪ್ರದರ್ಶನ ನೀಡಿದ್ದಾರೆ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ದೂರದ ಹತ್ತು ಕಿಲೋಮೀಟರ್ ದೂರವನ್ನ ನಲವತ್ತೈದು ನಿಮಿಷ ಹದಿನೈದು ಸೆಕೆಂಡ್ಗಳಲ್ಲಿ ಗುರು ತಲುಪುವ ಕ್ರಾಸ್ ಕಂಟ್ರಿ ಓಟದ ಪ್ರದರ್ಶನ ನೀಡಿ ಸೈ ಎನಿಸಿಕೊಂಡಿದ್ದಾರೆ ಬಹುಮಾನ ಪಡೆದಿದ್ದಾರೆ ಕ್ರೀಡೆಯಲ್ಲಿ ಹೆಚ್ಚಿನ ಸಾಧನೆ ಮಾಡಿ ಮುಂದಿನ ದಿನಗಳಲ್ಲಿ ರೈಲ್ವೆ ಇಲ್ಲವೇ ಪೊಲೀಸ್ ಇಲಾಖೆಯಲ್ಲಿ ಕೆಲಸಕ್ಕೆ ಸೇರಬೇಕೆನ್ನುವ ಆಸೆ ಇದೆ ಎನ್ನುತ್ತಾರೆ ಅವರು ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕ್ರೀಡೆಗಳಿಗೆ ವಿಶೇಷ ತರಬೇತಿಗಳೇನೂ ಇಲ್ಲ ಆದರೆ ದೈಹಿಕ ಶಿಕ್ಷಣ ನಿರ್ದೇಶಕರ ಮಾರ್ಗದರ್ಶನದಲ್ಲಿ ಅಭ್ಯಾಸ ಮಾಡಿದ ಸಾವಿತ್ರಿ ಕಾಲೇಜಿನ ಕೀರ್ತಿಯನ್ನು ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದ್ದಾರೆ ಗುರುವಾರದ ಈ ದಿನ ವಿಶ್ವ ಮಾನಸಿಕ ಆರೋಗ್ಯ ದಿನವಾಗಿದೆ ಇಂತಹ ಸಂದರ್ಭದಲ್ಲಿ ಆಘಾತಕಾರಿ ವಿಷಯವೊಂದು ಹೊರಬಿದ್ದಿದ್ದು ರಾಜ್ಯದಲ್ಲಿ ನಿರುದ್ಯೋಗ ಪ್ರೇಮ ವೈಫಲ್ಯ ಹಾಗೂ ಕೆಲಸದ ಒತ್ತಡದಿಂದಾಗಿ ಯುವಕರೇ ಹೆಚ್ಚು ಮನೋರೋಗದಿಂದ ಬಳಲುತ್ತಿದ್ದಾರೆ ಎಂಬ ಮಾಹಿತಿಯನ್ನ ನಿಮಾನ್ಸ್ಗೆ ದಾಖಲಾಗಿರುವ ವರದಿಯನುಸಾರ ತಿಳಿದುಬಂದಿದೆ ಇಪ್ಪತ್ತು ವರ್ಷದಿಂದ ಮೂವತ್ತು ವರ್ಷದ ವಯೋಮಾನದ ಯುವಕರು ನಿರ್ ನಿರುದ್ಯೋಗ ಪ್ರೇಮ ವೈಫಲ್ಯ ಹಾಗೂ ಕೆಲಸದ ಒತ್ತಡದಿಂದಾಗಿ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆಗೆ ದಾಖಲಾಗುತ್ತಿದ್ದಾರಂತೆ ಒಂದು ಸಮೀಕ್ಷೆಯ ಪ್ರಕಾರ ಪ್ರತಿ ಹತ್ತು ಜನರಲ್ಲಿ ಒಬ್ಬ ಮಾನಸಿಕ ಒತ್ತಡದಿಂದ ಬಳಲುತ್ತಿರುವುದಾಗಿ ತಿಳಿದು ಬಂದಿದೆ ಪರಿಸ್ಥಿತಿ ಒತ್ತಡವನ್ನ ಸಮರ್ಪಕವಾಗಿ ನಿಭಾಯಿಸಲಾಗದೆ ಅನೇಕರು ಮಾನಸಿಕ ಒತ್ತಡಕ್ಕೆ ಸಿಲುಕುತ್ತಿದ್ದಾರೆ ಅದರಲ್ಲಿಯೂ ನಗರ ಪ್ರದೇಶದ ಯುವಕರು ಈ ಪರಿಸ್ಥಿತಿಯಲ್ಲಿ ಆತ್ಮಹತ್ಯೆಗೂ ಶರಣಾಗುತ್ತಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ಇದು ಕಡಿಮೆ ಹಿರಿಯರಿಗಿಂತ ಯುವಕರೇ ಹೆಚ್ಚು About the assistance they need. Young people represent the future, and yet suicide is the second leading cause of death among 15 to 29 years old. More must be done to ensure that young people have the coping mechanisms they need. To face the challenges that they encountered in school, university, and in the workplace. We must also ensure that they have access to the support they need when they need it. Suicide can affect anyone, anywhere. Contrary to popular belief, suicide is not only an issue in high income countries. In fact, Nearly 80% of suicides occur in low and middle income countries where the resources for identifying and supporting those in need are scarce. Strengthening mental health and care systems in all settings is imperative. For every suicide, there are 20 more attempts. People who survive a first attempt. Are at high risk of making a further attempt, so particular attention is needed in providing ongoing support. Fortunately, suicides are preventable. We know what works and we know what doesn't work. Raising awareness on days like World Mental Health Day presents us with the opportunity to help break the stigma. So that more people feel able to reach out for help. Restricting access to the means of suicide, encouraging the media to provide stories of hope and to use non sensational language when reporting on suicide, supporting young people in schools to build life skills, and identifying the risk of suicide as early as possible in order to provide timely support. Are four key interventions that help prevent suicide. At the World Health Organization, we support governments to use their unique position to implement a national response to suicide prevention. ನವೆಂಬರ್ ಒಂದರ ಕನ್ನಡ ರಾಜ್ಯೋತ್ಸವದ ದಿನದಂದು ಬಿಬಿಎಂಪಿ ವ್ಯಾಪ್ತಿಯ ಉದ್ಯಮಿ ಮಾಲ್ ಹೋಟೆಲ್ ಮಳಿಗೆಗಳು ಸೇರಿದಂತೆ ಎಲ್ಲ ರೀತಿಯ ವಾಣಿಜ್ಯ ಕೇಂದ್ರಗಳಲ್ಲಿ ಕನ್ನಡ ನಮ್ಮ ಫಲಕ ಕಡ್ಡಾಯಗೊಳಿಸಲು ಕ್ರಮ ಕೈಗೊಳ್ಳುವುದಾಗಿ ಬಿಬಿಎಂಪಿ ಮೇಯರ್ ಗೌತಮ್ ಕುಮಾರ್ ತಿಳಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಗೌತಮ್ ಕುಮಾರ್ ನವೆಂಬರ್ ಒಂದರಿಂದ ನಗರಾದ್ಯಂತ ಕಡ್ಡಾಯವಾಗಿ ಕನ್ನಡ ನಾಮಫಲಕ ಅಳವಡಿಕೆ ಕ್ರಮ ಕೈಗೊಳ್ಳಲಾಗುವುದು ಒಂದು ವೇಳೆ ಕನ್ನಡ ನಾಮಫಲಕ ಹಾಕದ ಮಳಿಗೆಗಳ ಪರವಾನಗಿ ರದ್ದು ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ನವೆಂಬರ್ ತಿಂಗಳಿನಾದ್ಯಂತ ಬೆಂಗಳೂರು ನಗರದಲ್ಲಿರುವ ಎಲ್ಲ ಮಳಿಗೆಗಳ ಮೇಲೆ ಕನ್ನಡ ನಾಮಫಲಕ ಹಾಕಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಬಿಬಿಎಂಪಿ ಸಿದ್ಧಪಡಿಸಿದ ಹೊಸ ಹೊರಾಂಗಣ ಮತ್ತು ಸಾರ್ವಜನಿಕ ಸಂದೇಶ ನಾಮಫಲಕದಲ್ಲಿ ಶೇಕಡಾ ಅರವತ್ತರಷ್ಟು ಜಾಗದಲ್ಲಿ ಕನ್ನಡ ಕಡ್ಡಾಯ ನಿಯಮ ಅಳವಡಿಸಲಾಗುವುದು ಎಂದು ಮಾಹಿತಿ ನೀಡಿದರು ಎಂಟು ತಿಂಗಳ ಸುದೀರ್ಘ ಕಾಯುವಿಕೆಯ ನಂತರ ಅಕ್ಟೋಬರ್ ಹನ್ನೊಂದರಂದು ಉತ್ತರ ಪ್ರದೇಶದ ಗಾಜಿಯಾಬಾದ್ನ ಹಿಂಡನ್ ವಿಮಾನ ನಿಲ್ದಾಣವು ಮೊದಲ ವಿಮಾನಕ್ಕೆ ಸಿದ್ಧವಾಗಿದೆ ಎಸ್ ಉತ್ತರ ಪ್ರದೇಶದ ಗಾಜಿಯಾಬಾದ್ನ ಹಿಂಡನಿನಿಂದ ಮೊದಲ ವಿಮಾನ ಹೆರಿಟೇಜ್ ಏವಿಯೇಷನ್ ಕಂಪನಿಯಿಂದ ಬರಲಿದೆ ಹೆರಿಟೇಜ್ ಏವಿಯೇಷನ್ ಪ್ರೈವೇಟ್ ಲಿಮಿಟೆಡ್ನ ಸಿಇಒ ರೋಹಿತ್ ಮಾಧುರ್ ಒಂಬತ್ತು ಆಸನಗಳ ವಿಮಾನವು ಪಿಥೋರ್ಗ್ ಹಿಡನ್ ಹಿಡನ್ಗೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಹೊರಡಲಿದೆ ಮತ್ತು ಅದು ಮಧ್ಯಾಹ್ನ ಒಂದು ಗಂಟೆಗೆ ಹಿಡನ್ನಿಂದ ಪಿಥೋರ್ಗೆ ಹೊರಡಲಿದೆ ಎಂದು ತಿಳಿದುಬಂದಿದೆ योजना जो भारत सरकार की है उसके अंतर्गत हम लोग हिंडन से पिथौरागढ़ की कनेक्टिविटी प्रोवाइड कर रहे हैं और अभी हम लोग एक फ़्लाइट कर रहे हैं शुरुआत कर रहे हैं इसमें नौ सीटर जहाज़ है ये करीब साढ़े बारह बजे फ्लाइट साढ़े ग्यारह बजे पिथौरागढ़ से हिंडन के लिए रवाना होगी और एक बजे हिंडन से पिथौरागढ़ के लिए देली रवाना होगा डेली फ्लाइट, फ्लाइट है हफ्ते में छः दिन थर्सडे को फ़्लाइट नहीं चलेगी थर्सडे को ऑफ डे होगा बाकी सारे दिन डेली एक फ़्लाइट चलेगी बहुत जल्दी हम लोग सेकेंड फ्लाइट भी शुरू करेंगे विद इन अ मंथ हमारी कोशिश है कि महीने भर के अंदर बेस्ड ऑन रिस्पॉन्स कैसा आ रहा है उसको देखते हुए हम लोग एक दूसरी फ्लाइट यहाँ से सेम कैपेसिटी के एयरक्राफ्ट से शुरू करेंगे ರೋಬೋಟಿಕ್ಸ್ ಸ್ಪರ್ಧೆಯಲ್ಲಿ ಮುಂಬೈನ ವಿವಿಧ ಶಾಲೆಗಳ ಹದಿನಾಲ್ಕರಿಂದ ಹದಿನೆಂಟು ವರ್ಷದೊಳಗಿನ ಐದು ಬಾಲಕಿಯರು ಭಾರತವನ್ನು ಪ್ರತಿನಿಧಿಸಲಿದ್ದಾರೆ ಇದರ ಬಗ್ಗೆ ಒಂದು ಸ್ಮಾಲ್ ರಿಪೋರ್ಚ್ ಎಲ್ಲಿದೆ ವಾಚ್ ಮಾಡಿ ಹೌದು ಫಸ್ಟ್ ಗ್ಲೋಬಲ್ ಚಾಲೆಂಜ್ ಎರಡ್ ಸಾವಿರದ ಹತ್ತೊಂಬತ್ತು ಎಂಬ ರೊಬೋಟಿಕ್ ಸ್ಪರ್ಧೆಯಲ್ಲಿ ಅವರು ಭಾಗವಹಿಸಲಿದ್ದಾರೆ ಎಲ್ಲ ಹುಡುಗಿಯರು ಹದಿನಾಲ್ಕರಿಂದ ಹದಿನೆಂಟು ವರ್ಷದೊಳಗಿನವರಾಗಿದ್ದಾರೆ ಇದು ಅಕ್ಟೋಬರ್ ಇಪ್ಪತ್ನಾಲ್ಕು ಇಪ್ಪತ್ತೇಳರಿಂದ ದುಬೈನಲ್ಲಿ ನಡೆಯಲಿದೆ ರೊಬೋಟಿಕ್ ಸ್ಪರ್ಧೆಯ ವಿಷಯವು ಸಾಗರದ ಅವಕಾಶಗಳು ಮತ್ತು ಸಾಗರಗಳನ್ನ ಸ್ವಿಚ್ ಕ್ಲೀನ್ಗೊಳಿಸಲು ರೊಬೋಟಿಕ್ ನಿರ್ಮಿಸುವುದು ಭಾಗವಹಿಸುವವರಿಗೆ ಸವಾಲಾಗಿದೆ ತಂಡದ ಸದಸ್ಯರಲ್ಲೊಬ್ಬರಾದ ಆ ಋಷಿ ಮಾತನಾಡುವಾಗ ನಾವು ಮೊದಲಿನಿಂದಲೂ ರೊಬೋಟಿಕ್ ಅನ್ನ ನಿರ್ಮಿಸಲು ಮತ್ತು ಪ್ರೋಗ್ರಾಂ ಮಾಡಲು ವಿನ್ಯಾಸಗೊಳಿಸಬೇಕಾಗಿದೆ ಅದು ಆ ಸವಾಲನ್ನ ಪೂರ್ಣಗೊಳಿಸುತ್ತದೆ ಪ್ರತಿ ತಂಡವು ಒಂದೇ ರೀತಿಯ ಮತ್ತು ಭಾಗಗಳನ್ನ ಪಡೆಯುತ್ತದೆ ಮುಖ್ಯವಾದದ್ದು ಯೋಚಿಸುವುದು ನಮ್ಮ ದೇಶವನ್ನ ಹೆಮ್ಮೆ ಪಡುವಂತೆ ಮಾಡುವುದು ನಮ್ಮ ಆಸೆ ಎಂದು ಆರುಷಿ ಹೇಳಿದರು ವಿಶ್ವದ ಒಂದು ನೂರ ದೇಶಗಳ ವಿದ್ಯಾರ್ಥಿಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಲಿದ್ದಾರೆ We're part of the first global challenge, which is dubbed to be the Olympics of Robotics. And what it consists of is 190 countries send teams of five people as representations of their country. And we compete in a robotics competition against each other to see which team. Um, performs the best. So, how it works is we've been given a challenge, and what we have to do is we have to design, build, and program a robot from scratch that completes that particular challenge. And we have to work within certain constraints, such as we've gotten only one kit of parts, so every team receives the same number of parts and the same kind of parts and even though you have the same parts you each have a completely different robot so what, what's really important is thinking out of, the, out of the box and innovating and coming up with different ways to use the parts that you've been given because everyone's designs are going to change and um, what we will be going to dubai in two weeks to represent our country at a global level and our hope is to win and make our country proud ಇತ್ತೀಚಿನ ಅಧ್ಯಯನದ ಪ್ರಕಾರ ತೂಕವನ್ನು ಮರಳಿ ಪಡೆಯುವ ಮಧುಮೇಹ ರೋಗಿಗಳು ತಮ್ಮ ತೂಕವನ್ನು ಕಾಪಾಡಿಕೊಳ್ಳುವವರೆಗೂ ಹೋಲಿಸಿದರೆ ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯದ ಆರಂಭಿಕ ಪ್ರಯೋಜನಗಳನ್ನು ಕಳೆದುಕೊಳ್ಳುತ್ತಾರೆ ಎನ್ನಲಾಗಿದೆ ಹಿಂದೆ ಕಳೆದು ಹೋದ ಮರಳಿ ಪಡೆಯುವುದು ಸಾಮಾನ್ಯವಾಗಿದೆ ಮತ್ತು ಕಡಿಮೆ ಹೃದಯ ಕಾಯಿಲೆ ಅಥವಾ ಪಾರ್ಶ್ವವಾಯು ಅಪಾಯಗಳ ಆರಂಭಿಕ ಪ್ರಯೋಜನಗಳನ್ನ ಹದಗೆಡಿಸುತ್ತದೆ ಕೇವಲ ಅಧ್ಯಯನಗಳು ತೂಕವನ್ನು ಯಶಸ್ವಿಯಾಗಿ ಕಳೆದುಕೊಂಡಿರುವ ಮತ್ತು ತೂಕವನ್ನು ಮರಳಿ ಪಡೆಯುವವರಿಗೆ ವಿಶೇಷವಾಗಿ ಟೈಪ್ ಟು ಡಯಾಬಿಟಿಸ್ ಇರುವವರ ನಡುವೆ ಹೃದಯ ರಕ್ತನಾಳದ ಅಪಾಯವನ್ನ ನೇರವಾಗಿ ಹೋಲಿಸಿವೆ ತೀವ್ರವಾದ ತೂಕ ನಷ್ಟ ಅಧ್ಯಯನದಲ್ಲಿ ಟೈಪ್ ಟು ಡಯಾಬಿಟಿಸ್ ಹೊಂದಿರುವ ಸುಮಾರು ಸಾವಿರದ ಆರುನೂರು ಭಾಗವಹಿಸುವವರು ಡೇಟಾವನ್ನು ಸಂಶೋಧಕರು ವಿಶ್ಲೇಷಿಸಿದ್ದಾರೆ ಆದಾಯ ತೆರಿಗೆದಾರರಿಗೆ ಐಟಿ ಇಲಾಖೆಯು ಸಿಹಿ ಸುದ್ದಿ ನೀಡಿದ್ದು ಐಟಿ ರಿಟರ್ನ್ಸ್ ಸಲ್ಲಿಸುವಾಗ ಗೊಂದಲಗಳಿಗೆ ಎಲ್ಲಿ ಪರಿಹರಿಸಿಕೊಳ್ಳಬೇಕು ಎಂಬ ಬಗ್ಗೆ ಪ್ರಶ್ನೆಗೆ ಐಟಿ ಇಲಾಖೆ ಇನ್ ಮುಂದೆ ಉತ್ತರಿಸಲಿದೆ ಹೌದು ಆದಾಯ ತೆರಿಗೆ ಇಲಾಖೆ ಇತ್ತೀಚೆಗಷ್ಟೇ ಐಟಿ ರಿಟರ್ನ್ಸ್ ಸಲ್ಲಿಸುವಾಗಿನ ಕೆಲ ಗೊಂದಲಗಳ ಕುರಿತು ಪ್ರಶ್ನೆಗಳನ್ನ ನಲ್ಲಿ ಎಲ್ಲಿ ಕೇಳಬೇಕು ಎಂಬುದರ ಲಿಂಕ್ ಅನ್ನು ಟ್ವಿಟರ್ ನಲ್ಲಿ ಶೇರ್ ಮಾಡಿಕೊಂಡಿದ್ದು ಲಿಂಕ್ ಜೊತೆಗೆ ನಿಮಗೆ ಸಹಾಯ ಮಾಡಲೆಂದು ನಾವು ಇಲ್ಲಿದ್ದೇವೆ ನಿಮ್ಮ ವಿವರಗಳೊಂದಿಗೆ ಲಿಂಕ್ ನಿಮಗೆ ಸಹಾಯ ಮಾಡಲಿದೆ ಎಂದು ಟ್ವೀಟ್ ಮಾಡಿದೆ ಲಿಂಕ್ ಮೂಲಕ ನಿಮ್ಮ ಪ್ರಶ್ನೆಯನ್ನು ನೇರವಾಗಿ ಆದಾಯ ತೆರಿಗೆ ಇಲಾಖೆಗೆ ಕಳಿಸಬಹುದು ಲಿಂಕ್ ಓಪನ್ ಆಗುತ್ತಿದ್ದಂತೆ ಫಾರ್ಮ್ ಕಾಣಿಸಿಕೊಳ್ಳುತ್ತದೆ ಈ ಫಾರ್ಮ್ ನಲ್ಲಿ ನಿಮ್ಮ ಪ್ರಶ್ನೆ ಮತ್ತು ವಿವರಗಳನ್ನ ಸಲ್ಲಿಸಬಹುದು ನಿಮ್ಮ ಪ್ರಶ್ನೆಗಳಿಗೆ ಆದಾಯ ತೆರಿಗೆ ತಜ್ಞರಿಂದ ಉತ್ತರ ದೊರೆಯಲಿದೆ ಎಂದು ಐಟಿ ಇಲಾಖೆ ತಿಳಿಸಿದೆ